ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದರ್ಶನ್ ಎಸ್ ಎಸ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಬನ್ನಿ, ನಾನು ನಿಮಗೆ ಇವತ್ತು ನಮ್ಮ ಜೋಳದ್ದು ಸೈಲೇಜ್ ಮಾಡೋದಕ್ಕೆ ಚಪ್ಪೆ ಕಟ್ ಮಾಡೋ ಮಿಷಿನ್ ತಂದಿದ್ದೇವೆ. ಇದ್ರ ಬಗ್ಗೆ ಇವತ್ತು ನಾನು ಡೆಮೋ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಬೇಕಂತ ಇವತ್ತು ಬಂದಿದ್ದೀನಿ. ಇವತ್ತು ಬನ್ನಿ ಸ್ನೇಹಿತರೆ, ನೋಡಿ, ನಾನು ಇದು ಚೈನು, ಇದಕ್ಕೆ ಗ್ರೀಸ್ ಮಾಡ್ತಾ ಇದ್ದೇನೆ ಲೂಬ್ರಿಕೇಶನ್. ಸ್ನೇಹಿತರೆ, ಇದಕ್ಕೂ ಒಳ್ಳೆ ಗ್ರೀಸ್ ಸೇರಿದೆ. ಇದ್ರ ಬಗ್ಗೆನಾ ನೋಡಿ, ಇದು 5 HP ಡೀಸೆಲ್ ಇಂಜಿನ್ನು, ಕಾಮಿಟ್ ಅಂತ ಕಂಪ್ನಿ. ಸ್ವಲ್ಪ ಕ್ಯಾಮ್ರಾಮನ್ ಹಿಂದ್ಗಡೆ ಹೋಗಿ. ಸ್ನೇಹಿತರೆ, ಇದು SR ಆಗ್ರೋಟೆಕ್ದು 5 HP ಈ ಕಡೆ ನೋಡ್ಕೊಂಡು ಮಾತಾಡಿ. ಇದು ಹೆವಿ ಇದೆ ಸ್ನೇಹಿತರೆ, ನಮಗಿದು ಒಂದು 65,000-66,000 ರೂಪಾಯಿ ಬಿತ್ತು ಸ್ನೇಹಿತರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಇಲ್ಲಿಂದ ಶಬ್ಬೆನ ಕೊಡ್ತೀವಿ. ಇದೆಯಲ್ಲ ನೋಡಿ ಸ್ನೇಹಿತರೆ, ಇದೇ ಬ್ಲೇಡ್. ಇದು ಅದು ಮಿಷಿನ್ ರೋಲ್ ಆದ್ರೆ ಇದು ರೊಟೇಷನ್ ಆಗುತ್ತೆ ಈ ತರ ಸ್ನೇಹಿತರೆ. ಇದು ರೊಟೇಷನ್ ಆಗಿದ್ದು ಕಟಿಂಗ್ ಆಗಿದ್ದು ಸ್ನೇಹಿತರೆ, ಇಲ್ಲ ಹಾಸಿ ಬಂದು ಬೀಳುತ್ತೆ. ಹೆಚ್ಚು ಕಮ್ಮಿ ಒಂದು 12-13 ಅಡಿ ದೂರಕ್ಕೆ ಬೀಳುತ್ತೆ ಸ್ನೇಹಿತರೆ. ಇದು ಇದು ಫ್ರಂಟ್ ಗೇರ್, ಇನ್ ಕೇಸ್ ಏನಾದ್ರು ಲೋಡ್ ಏನಾದ್ರು ವೇರಿಯೇಷನ್ ಬಂದಿದಾದಾಗ ನಾವು ಹಿಂಗ್ ಈಚೆ ತೆಗೆದ್ರೆ ಸ್ನೇಹಿತರೆ, ಇದೊಂದು ಮಾತ್ರ ಉಲ್ಟಾ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಲೋಡಿಗೆ ಮತ್ತೆ ಮುಂದಕ್ಕೆ ತಳ್ಳಿದ್ರೆ ಆಯ್ತು. ಇಂಜಿನ್ ಲೋಡ್ ಬಿದ್ದಾಗ ನಾವು ಟೈಪ್ ಮಾಡೋದು. ನಾವು ಇದಕ್ಕೆ 10,000 ಜಾಸ್ತಿ ಕೊಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ ನಿಮ್ಗೆ ಸ್ವಲ್ಪ ಮೇವನ್ನ ದೂರ ಕಿಸಿಯ ಟೈಪು. ನಾವು ಇದಕ್ಕೆ ಅಡಿಕೆ ಪಟ್ಟೆ ಹಾಕ್ಬೋದು, ಎಡಮಟ್ಟೆ ತೆಂಗಿನ ಮರದ್ದು ಎಡಮಟ್ಟೆ ಹಾಕಿದ್ರು ಅದು ಪುಡಿ ಆಗುತ್ತೆ. ಎಲ್ಲ ಇಷ್ಟಿಷ್ಟಕ್ಕೆ ಪುಡಿ ಆಗುತ್ತೆ ಸ್ನೇಹಿತರೆ. ಇದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಏನೋ ತೊಂದರೆ. ಇದು ಒಟ್ಟು ಟೋಟಲ್ ಪರ್ಪಸ್ ಜೋಳ ಕಟ್ ಮಾಡೋದಕ್ಕೆ. ಜೋಳ ಸೇಬೆ ಕಟ್ ಮಾಡಿ ನಾವು ಸೈಲೇಜ್ ಮಾಡ್ಕೋಬಹುದು, ಅಡಿಕೆ ಪಟ್ಟೆ ಕಟ್ ಮಾಡ್ಕೋಬಹುದು, ಈ ಎಡಮಟ್ಟೆ ಎಲ್ಲ ಕಟ್ ಮಾಡ್ಕೊಂಡು ಗೊಬ್ಬರಕ್ಕೆ ಹಾಕ್ಬಹುದು. ಎಲ್ಲ ಪುಡಿ ಆಗುತ್ತೆ, ಬೇಗ ಗೊಬ್ಬರ ಆಗುತ್ತೆ. ಟೋಟಲ್ ಮಲ್ಟಿ ಪರ್ಪಸ್ ಆಗಿ ಯೂಸ್ ಆಗುತ್ತೆ. ಇದು ಎಲ್ಲಿ ತಗೊಂಡಿದ್ದು? ಹಾಸನ ಅಲ್ಲ, ಹಾಸನ ಅಲ್ಲಿ ವೀರಭದ್ರೇಶ್ವರ ಏಜೆನ್ಸಿಲಿ ತಗೊಂಡಿದ್ದು. ಏನ್ ರೈತರಿಗೆ ಏನಾದ್ರು ಸಬ್ಸಿಡಿ ಇತ್ತ? ಹಾ, ಜನರಲ್ಲಿ 66,000 ಸಬ್ಸಿಡಿ, 66,000 ರೂಪಾಯಿ ಕಟ್ಟಿದೀವಿ. ಎಸ್ ಸಿ ಎಸ್ಟಿಗೆ ಒಂದು 30 ಚಿದ್ರೆ ಬೀಳ್ಬೋದು ಅವನು. ಇಷ್ಟಿದೆ ಸ್ನೇಹಿತರೆ, ನಾವಿನ್ನು ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಇದು ಸಖತ್ ವೆಯ್ಟ್ ಇದೆ, ಇದನ್ನೇನು ಅಳ್ಳಾಡ್ಸಕ್ ಆಗ್ತಿಲ್ಲ. ಹಾಗಾಗಿ ನಾವು ಸ್ವಲ್ಪ ಇದನ್ನ ಇಷ್ಟಕ್ಕೆ ಕಟ್ ಮಾಡಿಬಿಟ್ಟು ಇದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ನಾ ಇದಕ್ಕೆ ಈ ಹಳೇದು 800 ಕಾರ್ದು ವೀಲ್, ಬ್ಯಾಕ್ ವೀಲ್ ಬರುತ್ತಲ್ಲ, ಆ ಚಾರ್ಜ್ ತಗೊಬಂದ್ಬಿಟ್ಟು ಒಂದು 3-ಇಂಚ್ ಆಂಗ್ಲರ್ ಅಲ್ಲಿ ಒಂದು ಫ್ರೇಮ್ ಮಾಡಿ ಇದನ್ನ ಸ್ವಲ್ಪ ಬಾಟಮ್ ಒಂದ್ ಅಡಿ ಕಟ್ ಮಾಡ್ಬಿಟ್ಟು ಅದ್ರ ಮೇಲೆ ಕೂರಿಸ್ಬಿಟ್ಟು ಮಾಡ್ತೀನಿ ಸ್ನೇಹಿತರೆ. ಅದನ್ನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ನೀನೇ ಮಾಡ್ತೀಯಾ? ನಾನೇ ಮಾಡ್ತೀನಿ ಅದನ್ನ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಯಾಕೆಂದ್ರೆ ಈಗ ಇಟ್ಟಿದ್ರೆ ಹೈಟ್ ಜಾಸ್ತಿ ಆಗುತ್ತೆ, ಮತ್ತೇನಾದ್ರು ನಾವು ಈಗ ಟ್ರ್ಯಾಕ್ಟರ್ ಅಲ್ಲಿ ಅಲ್ಲಿ ಎಳ್ಕೊಂಡು ಹೋಗ್ಬೇಕಾಗಿ ಬರುತ್ತೆ, ಆಗೇನಾಗುತ್ತೆ ಏನಾರ ಸ್ವಲ್ಪ ಜಮೀನಲ್ಲಿ ಏನಾರ ಎಡಮಟ್ಟೆ ಕಟ್ ಮಾಡೋದಕ್ಕೆ ಎಳ್ಕೋಗ್ಬೇಕಾದ್ರೆ ಬದ ಪದ ಹರ್ತಿಸ್ಬೇಕಾದ್ರೆ ಗ್ರಾಸಲ್ಲಿ ಬಿದ್ದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಡೌನ್ ಮಾಡಬೇಕು, ಹಂಗಾಗಿ ಸ್ವಲ್ಪ ಕಾಲ್ಗಳನ್ನ ಒಂದು 8-10 ಇಂಚ್ ಕಟ್ ಮಾಡಬೇಕಾಗಬಹುದು, ಅಳತೆ ನೋಡಿ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಈಗ ನೆಕ್ಸ್ಟ್ ಇದನ್ನ ಈ ಮಿಷಿನ್ ರನ್ ಮಾಡ್ಬೇಕಾದ್ರೆ ಶೆಬ್ಬೆ ನಾವು ಈಗ ಕಟ್ ಮಾಡ್ಬೇಕಾದ್ರೆ ಯಾವ ರೀತಿ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದ್ಸತಿ ತೋರಿಸ್ತೀನಿ ಸ್ನೇಹಿತರೆ. ಒಂದ್ ಸೆಕೆಂಡ್, ಇದು ಕಂಪ್ನಿ ನೇಮ್ ಏನಾದ್ರು ಬರ್ದಿದ್ಯಾ ಹೇಳು? ಇಲ್ಲಿದೆ ನೋಡಿ ಕಂಪ್ನಿ ನೇಮ್. ಅಲ್ಲ, ಇದು ಇಂಜಿನ್ ಇದು ಕಾಮಿಟ್ ಅಂತ, ಇದ್ರದ್ದು ಸ್ಟಿಕ್ಕರ್ ಇತ್ತು, ಅದು ಕಿತ್ತೋಗಿದೆ, ಅದು ಗಾಡಿಲಿ ಎತ್ತಿಳಿಸ್ಬೇಕಾದ್ರೆ ಕಿತ್ಕೊಂಡಿದೆ. ಟೋಟಲ್ ಮಿಷಿನ್ ನಿಮ್ಗೆ ಈ ರೀತಿ ಕಾಣುತ್ತೆ ನೋಡ್ಲಿಕ್ಕೆ. ಇಡ್ಕ ಸುತ್ತಲು ಇಡುತ್ತೋ ಎಂಜಿನ್, ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್ ಅಂದ್ರೆ ಕಟ್ ಮಾಡಿದ್ದೆಲ್ಲ ಇಲ್ಲಿ ಮೇಲ್ಭಾಗದಲ್ಲಿ ಬರುತ್ತೆ ಅಂತಾನ? ಅಂದ್ರೆ ಸ್ನೇಹಿತರೆ ಇಲ್ಲೊಂತ ಇರುತ್ತೆ ಓಪನಿಂಗ್, ಬಟ್ ಇಲ್ಲೇ ಬಂದ್ರೆ ಇನ್ನೊಂದು 2-3 ನಿಮಿಷಕ್ಕೆ ಇಲ್ಲಿ ಸ್ಟಾಕ್ ಜಾಸ್ತಿ ಆಗುತ್ತೆ, ಅದನ್ನ ಬಾಚಕ್ಕೆ ಮತ್ತೆ 2 ಆಳು ಬಾಚ್ತಾ ಇರ್ಬೇಕು. ಓಕೆ, ಅದ್ರ ಬದ್ಲಿಗೆ ಏನಂತಂದ್ರೆ ಈಗ ಇಲ್ಲಿಂದ ಮೇಲ್ಗಡೆಯಿಂದ ಬಂದ್ ಬಿದ್ರೆ. ಓ, ನೀವು ಹೊಲಕ್ಕೆಲ್ಲ ಡೈರೆಕ್ಟ್ ಆಗಿ ಹಂಗೆ ಇದ್ ಮಾಡ್ಬೇಕು ಅಂತಾನ? ಹೊಲಕ್ಕೂ ಇದ್ ಮಾಡ್ಬೋದು, ಅವ್ರವ್ರ ಅನುಕೂಲ ತಕ್ಕಂತೆ ಮಾಡ್ಬೋದು. ಅವಾಗ ಏನಾಗುತ್ತೆ, ಇದು ಸೀದಾ ಒಂದ್ ಕಡೆ ಜಾಸ್ತಿ ಸ್ಟೋರ್ ಆಗುತ್ತೆ. ಈಗ ನಾವು ಸೈಲೇಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೈಲೇಜ್ಗೆ ಅಂದ್ರೆ ಒಂದ್ 1/2 ಎಕರೆ 1 ಎಕರೆ ಶಬ್ಬೆನ ತಗೋಬಿಟ್ಟು ಒಂದೇ ತ ಹೊಡಿಬೇಕು ಮಾಡ್ಬೇಕು ಅಂತಂದ್ರೆ
ಲೇಬರ್ ಬರೀ ಸಭೆ ಕೊಡ್ತಿದ್ರೆ ಸಾಕು, ಇಲ್ಲಾಂದ್ರೆ ಇಲ್ಲಿಬ್ರು ಬೇರೆ ಮತ್ತೆ ತಗ್ತಾ ಇರಬೇಕು, ಆ ತರ ಸಮಸ್ಯೆ ಆಗುತ್ತೆ. ಹಾಗಾಗಿ ಇದರಿಂದ ಇಷ್ಟು ಬೀಳುತ್ತೆ ಅಂದ್ರೆ ಒಂದು ಸುಮಾರು ದೊಡ್ಡ ರಾಶಿ ಬಿದ್ದಂಗೆ ಬೀಳುತ್ತೆ. ಹಂಗಾಗಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇದೊಂದು ಮೇಲಿಂದ ಬಂದು ಬ್ಲೋಯರ್ ಟೈಪಲ್ಲಿ ಬಂದು ಬೀಳಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು ಸ್ನೇಹಿತರೆ. ಇದು ಇದು ಪ್ಲಾನಿಂಗ್ ಇದೇ ರೀತಿ ಇತ್ತ, ಚೇಂಜ್ ಇತ್ತ? ಏನು ಪ್ಲಾನಿಂಗ್ ಇದು ಇದೇ ರೀತಿ ಇತ್ತ? ಕಂಪ್ನಿಯವ್ರು ಇದೇ ರೀತಿನೇ ಮಾಡ್ಕೊಟ್ರು ಪ್ಲಾನಿಂಗ್, ಬಟ್ ನೀನೇನ ಎಕ್ಸ್ಟ್ರಾ ಇದನ್ನ ಮಾಡಿಸ್ಕೊಂಡೆ ಅಂತ ಏನೋ ಹೇಳಿದ್ರು. ಕಂಪ್ನಿಯವ್ರು ಅಲ್ಲ, ಕಂಪ್ನಿಯಿಂದಲೇ ಮಾಡಿಸಿದ್ದು. ಬಟ್ ಇದನ್ನ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಇಷ್ಟನ್ನ ಇದು ಕಟ್ ಮಾಡಿಬಿಟ್ಟು ಇದು ಹೊಸದಾಗಿ ಕೂರಿಸ್ಬಿಟ್ಟು ಮಾಡ್ಕೊಟ್ಟೆ. ಸೊ ಇದು ನಿನ್ನ ಐಡಿಯಾನಾ? ನಮ್ಮ ಐಡಿಯಾ ಅಲ್ಲ, ಇದು ಕಂಪ್ನಿ ಐಡಿಯಾನೇ. ಓಕೆ, ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಇಷ್ಟು ಮಾಡಿಕೊಟ್ಟಿದ್ದಾರೆ. ಸೊ ರೈತರಿಗೆ ತುಂಬ ಉಪಯೋಗ ಆಗುತ್ತೆ. ಸ್ನೇಹಿತರೆ ನೋಡಿ, ಇದು ಕುರಿಮರಿಗಳಿಗೆ ಮೇವು ಮಾಡಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ರಿ. ಇದು ತುಂಬ ಚೆನ್ನಾಗಿರ್ತಿದ್ರೆ ಪುಡಿ ಮಾಡಿ ಹಾಕಿದ್ರೆ ಕ್ಲೀನಾಗಿ ತಿಂತ, ಒಂದು ಎರಡು ಅವರ್ ತಿಂದ್ರೆ ಸಾಕಿದ್ರು, ನೀರು ಕುಡಿದು ಹೊಟ್ಟೆ ತುಂಬ ಆರಾಮ ಮೇಕೆತವೆ. ಈ ಮಿಷಿನಲ್ಲಿ ಇದು ಹಾಕಿದ್ರೆ ಪುಡಿ ಆಗ್ಬಿಟ್ಟು ಇಲ್ಲಿ ಬಂದು ಬಿದ್ದೋಗುತ್ತೆ, ಚೀಲ ತೊಗೊಂಡು ಇಟ್ಕೊಂಬಿಟ್ರೆ ನಾವು ಡೈಲಿ ಹಾಕ್ಬೋದು. ಅವಕ್ಕೆ ಆರಾಮ ತಿಂದು ಆರಾಮಾಗಿ ಜೀವನ ಮಾಡ್ತಾ, ಎಲ್ಲಿ ಹೊರಗಡೆ ಹೊಡ್ಕೊಳಂಗಿಲ್ಲ, ಕರ್ಕೊಂಬರಂಗಿಲ್ಲ. ಅವ ಸೂಪರ್ ಆಗಿ ಆರಾಮಾಗ ಕುರಿಮರಿ ಸಾಕ್ಬೋದು ನಾವು. ಬನ್ನಿ ಸ್ನೇಹಿತರೆ ನೋಡಿ, ಈಗ ಈಗ ಹೊಸ ಒಂದು ಇನ್ಸ್ಟ್ರೂಮೆಂಟ್ನ ತಂದಿದ್ದಾರೆ. ಇದರಿಂದ ಮೇವಿನ ಕಟಾವಣೆ ಮಾಡಿದ್ದಂಥ ಹಸಿ ಮೇವನ್ನ ಕುರಿ ಮರಿಗೆ ಅಥವಾ ಹಸುಗಳಿಗೆ ಹೇಗೆ ಪುಡಿ ಮಾಡಿಬಿಟ್ಟು ಕೊಡ್ಬೋದು ಅನ್ನೋದು.
ನೋಡಿ ಸ್ನೇಹಿತರೆ, ನಾವೀಗ ಶಬ್ದೆ ಇದು ಕೊಡ್ತಾ ಇರ್ತೀವಿ. ಇನ್ ಕೇಸ್ ಮಿಷಿನ್ಗೆ ಲೋಡ್ ಜಾಸ್ತಿ ಆಯ್ತು ಅಂದ್ರೆ ನಾವ್ ಹಿಂಗ್ ಹೇಳ್ಕಂದ್ರೆ ಈಗ ಏನಾಗುತ್ತೆ, ಇದು ಇಲ್ಲಿ ತಗೊಳಲ್ಲ, ಈಗ ತಳ್ಳದ್ ಬಿಟ್ಬಿಡುತ್ತೆ ಆ ಮಿಷಿನ್ ಏನಾದ್ರು ಲೋಡ್ ಜಾಸ್ತಿ. ಮತ್ತಾಗ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದಾರೆ. ಸಿಗಾಕಂಡಿದೆ ಇಲ್ಲಿ ಸ್ವಲ್ಪ ಒಳಗಡೆ ಫುಡ್. ಸುಮಾರು ಕಡೆ ಸಿಗಾಕಂಡೈತೆ. ಹೇಗೆ ಅನ್ನಿಸ್ತು ರವೇಣ್ಣ, ನೀವು ಯೂಸ್ ಮಾಡಿದ್ರಲ್ಲ ಇದು? ಸೂಪರ್ ಇದು. ಇದು ನೋಡಿ, ನಾವು ಬೆಳಿಗ್ಗೆಯಿಂದ ಹತ್ತು ಗಂಟೆ ಬಿಟ್ರೆ ಸಾಯಂಕಾಲ 5 ಗಂಟೆ ಕುರಿ ಮೇಸ್ಕೊಂಬರ್ಕೋ ಗುಡ್ಕ್ ಹೋಗ್ತಾ ಇದ್ರಿ, ಫಾರೆಸ್ಟ್ ಹೋಗ್ತಿದ್ರಿ, ತೋಟದಲ್ಲೆಲ್ಲ ಬೈಕತಾ ಇದ್ರು, ಸುಮ್ಮನೆ ನಮ್ಮಲ್ಲಿ ಬರ್ತೆ ನಮ್ಮಲ್ಲಿ ಬರ್ತೆ ಅಂತ. ಇದು ಪುಡಿ ಮಾಡಿ ಹಾಕೊಂಡ್ಬಿಟ್ರೆ ನೋಡಿ, ನಮ್ಗೆ ಎಲ್ಲೂ ಹಂಗಿಲ್ಲ, ಆರಾಮ ಮನೆ ತಲೆ ಮೇಕತ್ತವೆ, ಮನೆ ತಲೆ ನೀರು ಕುಡಿಸ್ತೀರಿ, ಮನೆ ತಲೆ ಇರ್ತವೆ, ಮರಿಗೂ ಟಯರ್ಡ್ ಆಗಲ್ಲ, ಓಡಾಡಿ ಓಡಾಡಿ ಸುಮ್ಮನೆ ಗುಡ್ಡ ಗುಡ್ಡ ಗುಡ್ಡಿಗೆಲ್ಲ ಹೋಗ್ಬಿಟ್ಟು ತೋಟಕ್ಕೆ ಬಯಸ್ಕೊಳ್ಳಕ್ಕಿಂತ ನಮ್ಮ ಮನೆ ಹತ್ರ ಇದು ಒಳ್ಳೆ ಕೆಲಸ. ಇದು ಇದು ಬಿಟ್ಬಿಟ್ಟು ನಮ್ಮ ಮನೆ ಬೇರೆ ಕೆಲಸ ಮಾಡ್ಕೊಬಹುದು. ಇದು ಕಟ್ ಮಾಡಿ ಕುರಿಗಳಿಗೆ ಹಾಕ್ಬಿಟ್ಟು ಅದು ತಿಂತವೆ, ಆಮೇಲೆ ಯಾವಾಗ ನೀರು ಇಡ್ತೀರಿ, ಮತ್ತೆ ನಮಗೇನು ರಿಸ್ಕ್ ಇಲ್ಲ, ಆರಾಮಾಗಿ ಒಂದ್ ಕಡೆ ಇದ್ರೆ ಇದಕ್ಕೊಬ್ರು ಬೇಕು ಅನ್ನೋಂಗೆ ಇಷ್ಟ ಇಲ್ಲ. ದನಿಗೂ ಇದೇ ಕಟ್ ಮಾಡಿ ಹಾಕ್ಬೋದು ನಾವು, ದನಕ್ಕೂ ಏನು ರಿಸ್ಕ್ ಇಲ್ಲ, ಜೋಳ ಕಡೆ ದನಿಗೂ ಹಾಕ್ಬೋದು, ರೈತರಿಗೆ ತುಂಬಾ ಯೂಸ್ ಆಗುತ್ತೆ. ರೈತರಿಗೆ ತುಂಬಾ ಯೂಸ್ ಆಗುತ್ತೆ ಇದು. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ, ಲಾಸ್ಟ್ ಅಲ್ಲಿ SP ಬರುತ್ತೆ ನಮ್ದು, SP ರವಿ ಅಂತ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಎಲ್ಲ ಏನ್ ಸಣ್ಣದಾಗೆಲ್ಲ ಪುಡಿಯಾಗಿದೆ ನೋಡ್ತಾ ಇದ್ದಾರೆ ಈಗ. ಅಡಿಕೆ ಪಟ್ಟಿ ಎಲ್ಲ ನೋಡಿ ಸ್ನೇಹಿತರೆ, ಯಾವ ರೀತಿ ನೀಟಾಗಿ ಎಲ್ಲ ಪುಡಿಯಾಗಿದೆ. ಈ ಶಬ್ದ ನೋಡಿ, ಎಲ್ಲ ಫುಲ್ ನೀಟಾಗಿ ಪುಡಿಯಾಗಿದೆ. ಅಡಿಕೆ ಪಟ್ಟೆ ಏನಾಗುತ್ತೆ ಅಂದ್ರೆ ಅದು ಪಟ್ಟೆ ಉದ್ದುದ್ದ ಇರೋದ್ರಿಂದ ಒಳ್ಳೆ ಕಟ್ಟು ಬಂದಂಗೆ ಈ ತರ ಉದ್ದುದ್ದ ಬರ್ತದೆ, ಬಟ್ ಇದು ಒಣಗಿದ್ರೆ ಎಲ್ಲ ಪುಡಿಯಾಗಿ ಹೋಗುತ್ತೆ ಈ ತರ. ಇದು ಸಣ್ಣ ಚೂರಾಗುತ್ತೆ, ಬಟ್ ಅಡಿಕೆ ಪಟ್ಟಿನ ಡ್ರೈ ಆಗಿರಲಿಲ್ಲ, ಅರೋಣಗಳ ಇತ್ತು, ಸೊ ಹಾಗಾಗಿ ಈ ತರ ಆಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ನಮಗೇನಂದ್ರೆ ನಾವು ಈ ತರ ಪುಡಿ ಮಾಡಿ ಇಟ್ಕೊಂಡ್ರೆ ಅಡಿಕೆ ಪಟ್ಟೆಗಳು ಚೆನ್ನಾಗಿ ತಿಂತವೆ. ನಮ್ಮ ಅಡಿಕೆ ತೋಟದಲ್ಲಿ ಈಗ ಆಡು ಮತ್ತೆ ಕುರಿಗಳಿದ್ದಾಗ ಅವು ಜಾಸ್ತಿ ಇದನ್ನೇ ಕಡಿತಾ ಇರ್ತವೆ, ದೊಡ್ಡ ಪಟ್ಟೆನೇ ಕಡಿತಾ ಇರ್ತವೆ, ಇದು ರುಚಿ ಬರುತ್ತೆ ಅಂತೇಳಿ. ಸೊ ಈಗ ನಾವು ಇದನ್ನ ಹಾಕೋದ್ರಿಂದ ಈಗ ನಮಗೂ ಹೊರಗಡೆ ಹೊರ್ಕೊಂಡೆಲ್ಲ ಹೋಗಿ ಮೇಯಿಸೋದು ತಪ್ಪುತ್ತೆ, ಮತ್ತೆ ಒಳ್ಳೆ ಪೌಷ್ಟಿಕ ಆಹಾರ ಕೊಟ್ಟಂಗೂ ಆಗುತ್ತೆ. ಓಕೆ ಫ್ರೆಂಡ್ಸ್, ನೀವು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಿಮಗೇನಾರು ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಮಗೆ ಏನಾದ್ರು ಗೊತ್ತಿರೋ ಅಂಥ ವಿಚಾರಗಳಿದ್ರೆ ನಾವು ಸರಿಪಡಿಸ್ಕೋತೀವಿ. ಅದಕ್ಕೆ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.